ಬೀದರ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಳಿಕ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದ ಉಮಾಕಾಂತ್ ನಾಗಮಾರಪಳ್ಳಿ, ಹಣಬಲ ಹಾಗೂ ಅಧಿಕಾರ ಬಲ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ, ಸ್ಪಷ್ಟವಾಗಿ ಎರಡು ಕೆಲಸ ಮಾಡಿದ್ರ ಪರಿಣಾಮ ಈಶ್ವರ್ ಖಂಡ್ರೆ ಅವರಿಗೆ ಗೆಲುವಾಗಿದೆ ಎಂದರು. ಈ ಚುನಾವಣೆಯಲ್ಲಿ ಎಲ್ಲ ಮತದಾರರು ಭಯಭೀತರಾಗಿದ್ದು ಜಿಲ್ಲಾ ಉಸ್ತುವಾರಿ ವಹಿಸಿಕೊಂಡವರು ಅಧಿಕಾರದ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ಅಧಿಕಾರ ದುರುಪಯೋಗದ ಜೊತೆಗೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ, ಹೀಗಾಗಿ ಹಣಬಲ ಹಾಗೂ ಅಧಿಕಾರ ಬಲ ನಡೆದಿದೆ ಎಂದು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ ತಿಳಿಸಿದರು. ನಿಮಗೆಲ್ಲ ತಿಳಿದ ವಿಷಯ ಇದೆ, ನನ್ನ ಬಾಯಿಂದ ಹೇಳೋದು ಚೆನ್ನಾಗಲ್ಲ, ಯಾಕೆಂದ್ರೆ ನಾನು ಒಂದು ಪ್ರತಿನಿಧಿಯಾಗಿ ಒಂದು ವಿಜಯಶಾಲಿ ಅಭ್ಯರ್ಥಿಯಾಗಿ ಅದು ಹೇಳ್ತಕ್ಕಂತ ತಪ್ಪಾಗ್ತದೆ. ಪಕ್ಷಪಾತ ಆಗಿ ನಡೆದಿದೆ ಚುನಾವಣೆ, ಮತ್ತೆ ಇದರಲ್ಲಿ ಏನು ಭೇದ ಭಾವ ಅನ್ನೋದು ಅಧಿಕಾರವು ದುರುಪಯೋಗವಾಗಿದೆ ಸರ್. ಅಧಿಕಾರ ಹಣಬಲ ಹಣನ ಹೇಳಿದೆ, ಸಾಹುಕಾರ ಹಣಬಲ ಮತ್ತು ಅಧಿಕಾರ ಬಲ ಕೆಲಸ ಮಾಡಿದೆ ಇದರಲ್ಲಿ ಅಂತಕ್ಕಂತ ಸ್ಪಷ್ಟವಾಗಿ ಹೇಳ್ತೇನೆ. ಅಧಿಕಾರ ಬಲ ಮತ್ತು ಹಣಬಲ ಸ್ಪಷ್ಟವಾಗಿ ಕೆಲಸ ಮಾಡಿದೆ ಇದರಲ್ಲಿ, ಯಾಕೆಂದ್ರೆ ಪಾಪ ಎಲ್ಲರೂ ಭಯಭೀತರಾಗಿದ್ದರು. ಜಿಲ್ಲಾ ಇದರಿಂದ ಏನಿದ್ದಾರೆ ಈಗ ಪ್ರತಿನಿಧಿತ್ವ ಮಾಡ್ತಾರೆ, ಜಿಲ್ಲೆಯನ್ನು ಪ್ರತಿನಿಧಿ ಮಾಡ್ತಾರೆ, ಅವರ ಅಧಿಕಾರ ದುರ್ಬಳಕೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆ ಹಣ ಅದು ಕೂಡ ಹೊಳೆಯನ್ನೇ ಹರಿಸಿದ್ದಾರೆ. ಈ ಹಣಬಲ ಹಾಗೂ ಅಧಿಕಾರ ಬಲ ಎರಡೂ ಕೂಡ ಇದರಲ್ಲಿ ನಡೆದಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅಲ್ಲ, ಇನ್ನು ಯಾವುದೇ ಪ್ಯಾನೆಲ್ಗೆ ಸ್ಪಷ್ಟ ಬಹುಮತಿಲ್ಲ ಸರ್. ಈಗ ಅಟ್ ಪ್ರೆಸೆಂಟ್ ಅವರು ಬೀದರ ಅವರದು ಇದು ಬೀದರ್ ಭಾಲ್ಕಿ ಉಮ್ನಾಬಾದ್ ಬಸವ ಕಲ್ಯಾಣ ನಾಲ್ಕು ಅಂದರೆ ಎಂಟು ಅವರು ಬಂದಿದ್ದಾವೆ. ನಂದು ಕೂಡ ಈಗಾಗಲೇ ಐದು ಪ್ಲಸ್ ಎರಡು ಎಂಟು ಐದಾಗಿದ್ದಾವೆ ನಂದು ಎರಡು ಈಗ ಅಟ್ ಪ್ರೆಸೆಂಟ್.